ಭಾಷ್ಯ ಪದಗಳು, ಅನ್ಯ ಭಾಷ್ಯ ಪದಗಳು ಅಂತ ಅಂದ್ರೆ ಏನಂತ ಹೇಳಿದ್ರೆ ಬೇರೆ ಭಾಷೆಯಿಂದ ಬಂದಿರುವ ಪದಗಳೇ ಅನ್ಯ ಭಾಷೆ ಪದಗಳು. ಬೇರೆ ಭಾಷೆ, ಬೇರೆ ಯಾವುದೇ ಭಾಷೆ ಆಗಿರ್ಬೋದು, ತೆಲುಗು, ತಮಿಳು, ಕರ್ತಿದನ ಮರಾಠಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಇನ್ನು ಬೇರೆ ಯಾವುದೇ ಭಾಷೆ ಆಗಿರ್ಬೋದು, ಅವುಗಳಿಗೆ ನಾವು ಯಾವ ಪದಗಳು ಅಂತ ಅಂತಿದ್ದೀವಿ? ಅನ್ಯ ಭಾಷೆ, ಅನ್ಯ ದೇಶ ಪದಗಳು. ಯಾಕಂತಂದ್ರೆ ಇದು ಬೇರೆ ದೇಶದಿಂದ ಬಂದಿರತಕ್ಕಂಥವು ಅಂತ ಅರ್ಥ. ಬೇರೆ ದೇಶ ಅಂದ್ರೆ ನಮ್ಮ ದೇಶದಲ್ಲೂ ಬೇರೆ ರಾಜ್ಯ ಪದಗಳು ಆಗಿದ್ರೇನು ಅದಕ್ಕೆ ನಾವು ಬೇರೆ ದೇಶದ ಪದಗಳು ಅಂತಾನೆ ಹೇಳ್ತೀವಿ. ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಒಂದು ರಾಜ್ಯನೇ ಏನಾಗಿರ್ತಾ ಇತ್ತು, ಒಂದು ದೇಶ ಆಗಿರ್ತಿತ್ತು. ಅದಕ್ಕೋಸ್ಕರ ನಾವು ಅನ್ಯ ದೇಶೀಯ ಪದಗಳು ಅಂತ ಇರೋದು. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಈಗ ಆಂಗ್ಲ ಭಾಷೆ ಪದಗಳನ್ನ ನಾವು ಗಮನಿಸೋಣ. ಆಂಗ್ಲ ಭಾಷೆಯಿಂದ ಪದಗಳು, ಆಂಗ್ಲ ಭಾಷೆಯಿಂದ ನಮ್ಮ ಕರ್ನಾಟಕ ಭಾಷೆಯಲ್ಲಿ ನಾವು ಬಳಸ್ತಾ ಇರತಕ್ಕಂಥ ಪದಗಳು ಯಾವುವು ಅಂತಂದ್ರೆ ಕೋರ್ಟು, ಬ್ಯಾಂಕು, ಹಾರ್ಮೋನಿಯಂ, ಹೋಟೆಲು. ಇಲ್ಲಿ ಹಾರ್ಮೋನಿಯಂ ನೋಡಿ, ನಮ್ಮ ಕನ್ನಡ ಭಾಷೆಯಲ್ಲಿ ಯಾವ ಪದವೂ ಇಲ್ಲ, ಹಾರ್ಮೋನಿಯಂಗೆ ನಾವು ಹಾರ್ಮೋನಿಯಂ ಅಂತಾನೆ ಹೇಳ್ತಾ ಇದ್ದೀವಿ. ಹೋಟೆಲು ಆಕ್ಚುಲಿ ಇಂಗ್ಲಿಷ್ ನಲ್ಲಿ ಹೋಟೆಲ್ ಅಂತಾರೆ, ಆದ್ರೆ ನಾವು ಹೋಟೆಲು ಅಂತ ಹೇಳ್ತಿದ್ದೀವಿ. ನಮ್ಮ ಕನ್ನಡಕ್ಕೆ ಇದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಲೂ ಅಂತ ಬರ್ತು. ಆಕ್ಚುಲಿ ಲುಲ್ ಅಂತ ಬರೀಬೇಕು, ಲುಲ್ ಬದಲಿ ಲೂ ಅಂತ ಬರ್ತಿದ್ದೀವಿ. ಅದೇ ರೀತಿನಲ್ಲಿ ಪೋರ್ಚುಗೀಸ್ ಪದಗಳು, ಪೋರ್ಚುಗೀಸ್ ದೇಶದಿಂದ ಬಂದಿರತಕ್ಕಂತ ಪದಗಳು ಯಾವ್ಯಾವು ಅಂತಂದ್ರೆ ಅಲ್ಮಾರು, ಸಾಬೂನು, ಮೇಜ್. ಅಲ್ಮಾರು, ಅಲ್ಮಾರು ಇರ್ತದಲ್ಲ ನೋಡಿರ್ತೀರಿ ಎಲ್ಲರೂ ಅಲ್ಮಾರಿಗೆ, ಹೌದಾ? ಕಬೋರ್ಡ್ ಅಂತಾರಲ್ಲ, ಅದಕ್ಕೆ ನಾವು ಅಲ್ಮಾರು ಅಂತ ಹೇಳ್ತಿದೀವಿ, ನಮ್ಮ ಕನ್ನಡ ಭಾಷೆಯಲ್ಲಿ ಬಳಸ್ತಾ ಇದೀವಿ. ಆಮೇಲೆ ಸಾಬೂನು, ಸಾಬೂನು ಅಂದ್ರೆ ಸೋಪು ಗೊತ್ತಲ್ಲ, ಸಬ್ಬು. ಅದಕ್ಕೆ ನಾವು ಏನ್ ಮಾಡ್ತೀವಿ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಸಾಬೂನು ಅಂತಾನೆ ಬಳಸ್ತಾ ಇರ್ತೀವಿ, ಬರಿತಾ ಇರ್ತೀವಿ. ಆಮೇಲೆ ಮೇಜು ನೋಡಿ, ಮೇಜು ಅಂತಕ್ಕಂಥದ್ದು ನಾವು ಕನ್ನಡ ಭಾಷೆ ಅಂತೀವಿ, ಆದ್ರೆ ಅದು ಎಲ್ಲಿಂದ ನಾವು ತಗೊಂಡಿದ್ದೀವಿ ಅಂತಂದ್ರೆ ಪೋರ್ಚುಗೀಸ್ ಭಾಷೆಯಿಂದ ನಾವು ತಗೊಂಡಿರೋದು. ಅರ್ಥ ಆಯ್ತಾ? ಮೇಜು. ಅದೇ ರೀತಿಯಾಗಿ ಹಿಂದೂಸ್ತಾನಿ ಪದಗಳು, ಹಿಂದೂಸ್ತಾನಿ ಪದಗಳು ಅಂತಂದ್ರೆ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಪದಗಳು, ಬೇರೆ ಭಾಷೆನಲ್ಲಿ ಇರ್ತಕ್ಕಂಥವು. ಅವು ಯಾವಪ್ಪ ಅಂತಂದ್ರೆ ಅರ್ಜಿ, ಕಚೇರಿ, ಕಾರ್ಖಾನೆ. ಅರ್ಜಿ, ಕಚೇರಿ, ಕಾರ್ಖಾನೆ ಇವು ಆಲ್ಮೋಸ್ಟ್ ಉರ್ದು ಭಾಷೆಯಿಂದ ಬಂದಿದೆ. ಮತ್ತೆ ಉರ್ದು ಮತ್ತೆ ಬೇರೆ ಏನೂ ಅಲ್ಲ, ನಮ್ಮ ಹಿಂದೂಸ್ತಾನಿ ಭಾಷೆನೇ ಅದು. ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ, ಡೌಟ್ ಇದ್ರೆ ಪ್ರೀವಿಯಸ್ ಕ್ಲಾಸ್ ವಿಡಿಯೋಸ್ನ ನೀವು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಸಂಸ್ಕೃತ ಪದಗಳು, ಸಂಸ್ಕೃತ ಪದಗಳು ಅಂತಂದ್ರೆ ಇಲ್ಲಿ ಸಂಸ್ಕೃತದಿಂದ ನಮಗೆ ಬಂದಿರತಕ್ಕಂಥ ಪದಗಳು, ನಾವು ಅವುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಹಲವಾರು ಕಡೆಗಳಲ್ಲಿ ನಾವು ಓದ್ಲಿಕ್ಕೆ ಬರೀಲಿಕ್ಕೋಸ್ಕರ. ಅವು ಯಾವು ಅಂತಂದ್ರೆ ಮಾಲೆ, ರಾಜ, ವಿಪತ್ತು, ದೇವತೆ ಇವು ಆಗಿದ್ದಾವೆ. ಇವೆಲ್ಲವೂ ತತ್ಸಮ ಪದಗಳು ಆಗಿದ್ದಾವೆ.